ಹಲೋ, ವೆಲ್ಕಮ್ ಟು ಆರ್ ಎಸ್ ಜಿ ಬಿ ಎಸ್ ಚಾನಲ್. ಬಹಳ ವಿಚಾರಧಾರೆಗಳನ್ನ ಒಳಗೊಂಡಿರ್ತಕ್ಕಂಥ ಏಕೈಕ ಚಾನಲ್ ನನ್ನ ಆರ್ ಎಸ್ ಜಿ ಬಿ ಎಸ್ ಚಾನಲ್. ಹಾಗಾಗ್ಬಿಟ್ಟು ಇಲ್ಲಿ ಕ್ರೀಡಾ ಮಿಷನ್ ಮಾಡಿದ್ದೀನಿ ಆರ್ ಎಸ್ ಜಿ ಬಿ ಎಸ್ ಚಾನಲ್ ಆಲ್ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು. ಇವತ್ತೇನಪ್ಪ ಹೊಸ ವಿಚಾರಧಾರೆ ತಂದಿದೆ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಭಾಳಷ್ಟು ನಾನು ಪರಿಹಾರಗಳನ್ನ ಕೊಟ್ಟಿದ್ದೀನಿ, ನಾನು ಕೊಟ್ಟಿದ್ದೀನಿ ಅನ್ನೋಕ್ಕಿಂತ ನಾನು ಕೆಲವೊಂದು ದೊಡ್ಡ ಅಸ್ಟ್ರಾಲಜರ್ ಹೇಳಿದ ತಕ್ಷಣ ಅದನ್ನು ನಾನು ತೊಗೊಂಬಿಟ್ಟು ನಾನು ಮಾಡಿ ಅಕ್ಕಪಕ್ಕದ ಹತ್ರ ಮಾಡಿಸ್ಬಿಟ್ಟು ಹೌದು ಇದು ವರ್ಕ್ ಆಗುತ್ತೆ ಅಂತಷ್ಟೇ ಹಾಕಿರ್ತೀನಿ, ಸುಮ್ಮನೆ ಅಪ್ಲೋಡ್ ಮಾಡೋದಿಲ್ಲ ನಾನು ಯೂಟ್ಯೂಬ್ ಚಾನಲ್ನಲ್ಲಿ. ಇವತ್ತೇನಪ್ಪ ಅಂದರೆ ಈ ಥರ ತಂತ್ರಕ್ರಿಯೆಗಳು ಭಾಳಷ್ಟು ಇದ್ದಾವೆ, ಅದು ಮಾಡ್ಕೊಂತ ಹೋಗ್ರಿ, ಯಾವುದೋ ಒಂದು ಕ್ಲಿಕ್ ಆಗೇ ಆಗುತ್ತೆ. ಈಗ ಏನಪ್ಪ ಅಂತಂದರೆ ಎಲ್ಲರಿಗೂ ಜೀವನಕ್ಕೆ ಮೇನೇ ಬೇಕಾಗಿರೋದು ದುಡ್ಡು ಅಲ್ವಾ. ದುಡ್ಡು ಕೆಲವೊಬ್ಬರಿಗೆ ಬೇಗ ಬೇಗ ಅಟ್ರಾಕ್ಟ್ ಆಗುತ್ತೆ, ಕೆಲವರಿಗೆ ಭಾಳ ನಿಧಾನ ಅಟ್ರಾಕ್ಟ್ ಆಗುತ್ತೆ. ಬೇಗ ಅಟ್ರಾಕ್ಟ್ ಆದವರೆಲ್ಲ ಏನು ಮಾಡ್ತಿರ್ತಾರೆ, ಕೆಲವೊಂದು ಏನಾದರೂ ಒಂದು ಮಾಡ್ಕೊಂಡಿರ್ತಾರೆ ಅವರು, ಬೇಕಾದ್ರೆ ಅಬ್ಸರ್ವ್ ಮಾಡಿರಿ, ಅವ್ರು ಏನಾದರೂ ಒಂದು ಮಾಡಿರ್ತಾರೆ, ಇಲ್ಲ ಅವ್ರ ಗ್ರಹಗತಿಗಳು ಚೆನ್ನಾಗಿರ್ತಾರೆ, ಯಾವುದಾದ್ರು ಒಂದಾಗಿರುತ್ತೆ, ಇಲ್ಲ ಅಂದರೆ ಯಾವುದಾದ್ರು ತಂತ್ರಕ್ರಿಯೆಗಳು ಮಾಡೇ ಮಾಡಿರ್ತಾರೆ. ಅದು ಯಾವ ಥರ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಹೊಸ ಒಂದು ವಿಚಾರಧಾರೆಗಳು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿಡಿಯೋ ನೋಡ್ತಿದ್ದೀರಲ್ಲ, ಅದ್ರ ಕೆಳಗಡೆ ಸಬ್ಸ್ಕ್ರೈಬ್ ಅಂತಿದೆ, ಮೋಸ್ಟ್ಲಿ ಅಪ್ಡೇಟ್ ಆಗಿರೋದ್ರಿಂದ ಆರ್ ಎಸ್ ಜಿ ಬಿ ಎಸ್ ಅಂತ ಕರ್ತಿದೆಯಲ್ಲಿ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಎರಡು ಬೆಲ್ ಐಕನ್ ಬಟನ್ ಒತ್ತಿರಿ, ಆ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ಯೂಟ್ಯೂಬಲ್ಲಿ ನೋಟಿಫಿಕೇಶನ್ ಆಗಿ ಫಸ್ಟ್ ನಿಮಗೆ ಸಿಗುತ್ತೆ. ಈಗ ನಾನು ನಿಮಗೆ ಹೇಳಿದ ತಕ್ಷಣ ವಿಚಾರ ನಿಮ್ಗೆ ಗೊತ್ತಾಗುತ್ತಲ್ಲ, ಆದಷ್ಟು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿ, ಶೇರ್ ಮಾಡಿ. ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಫೇಸ್ಬುಕ್ ಗ್ರೂಪ್ ಆಗಿರ್ಬೋದು, ಫ್ರೆಂಡ್ಸು ಗ್ರೂಪ್ ಆಗಿರ್ಬೋದು, ಮೆಸೆಂಜರ್ ಆಗಿರ್ಬೋದು, ಯಾವುದೇ ಯಾವುದೇ ವಗೈರೆ ವಗೈರೆ ಇದನ್ನು ಶೇರ್ ಮಾಡೋದ್ರಿಂದ ನಿಮ್ಮಿಂದ ಚಿಕ್ಕ ಹೆಲ್ಪ್ ಅವ್ರಿಗೆ ಆಗುತ್ತೆ ಅಂತ ಹೇಳ್ಕಂತ ಸಬ್ಜೆಕ್ಟ್ ಇವರನ್ನ. ನೋಟ್ ಯಾವುದಾದ್ರು ನೋಟ್, 50 ರೂಪಾಯಿ ನೋಟ್ ಆಗಿರ್ಬೋದು, 100 ರೂಪಾಯಿ ನೋಟ್ ಆಗಿರ್ಬೋದು, 2000 ರೂಪಾಯಿ ನೋಟ್ ಆಗಿರ್ಬೋದು, 5 ರೂಪಾಯಿ ನೋಟ್ ಆಗಿರ್ಬೋದು, ಒಟ್ಟು ನೋಟ್ ತೊಗೊಳ್ರಿ. ನೋಟ್ ತಗೊಂಡಾಗ ಅದರಲ್ಲಿ ಕ್ರಮಸಂಖ್ಯೆ ಅಂತ ಇರುತ್ತೆ ನೋಡಿರಿ, ಇಲ್ಲಿ ತೋರಿಸ್ತೀನಿ ನಂತರ. ಈಗ ಕ್ರಮಸಂಖ್ಯೆ ಅಂತ ಇರುತ್ತೆ, ಈ ಕ್ರಮಸಂಖ್ಯೆನೆಲ್ಲ ಕೂಡಿದಾಗ ಟೋಟಲ್ ಕೊಡಿದಾಗ ಅದು ನೋಡಿರಿ, ಲಾಸ್ಟ್ ನಂಬರ್ ಕೂಡಿದಾಗ ಟೋಟಲ್ ಕೊಡಿದಾಗ 3, 5, 6 ಕೂಡಿದಾಗ ಟೋಟಲ್ ಎಲ್ಲ ಬರೋದು, ಅದಿಷ್ಟು ಕೂಡಿದಾಗ 3 ಆರ ಬರಲಿ ಇಲ್ಲ 5 ಆರ ಬರಲಿ 6 ಆರ ಬರಲಿ, ಗೊತ್ತಾಯ್ತಾ? 3 ಅಂತ ಹೇಳಿದರೆ ಅದು ಗುರು ಇದನ್ನು ತೋರಿಸುತ್ತೆ, 5 ಅಂತ ಹೇಳಿದರೆ ಬುಧ ತೋರಿಸುತ್ತೆ, 6 ಅಂತ ಹೇಳಿದರೆ ಶುಕ್ರ ತೋರಿಸುತ್ತೆ. ಆ 3ರಲ್ಲಿ ಯಾವ ನಂಬರ್ ಬಂದು ನಡೆಯುತ್ತೆ, ಇಲ್ಲ 3 ಆರ ಬರಲಿ ಇಲ್ಲ 5 ಆರ ಬರಲಿ ಇಲ್ಲ 6 ಆರ ಬರಲಿ, ಅದು ಇದನ್ನು ಜೋಡಿಸಿರಿ. ಸರ್, ಅದು ಹೇಗೆ ಜೋಡಿಸೋದಂದರೆ ಒಂದೊಂದೇ ನಂಬರ್ ಕೌಂಟ್ ಮಾಡ್ಕೊಳ್ತಾ ಹೋಗ್ರಿ. ಕೌಂಟ್ ಮಾಡ್ಕೊಳ್ತಾ ಹೋದಾಗ ಉದಾಹರಣೆಗೆ 29 ಅಂತ 9, 10, 11 1, 1, 2 ಈ ಥರ ಅಲ್ವಾ, ಈ ಥರ ಮಾಡ್ಕೋಬೇಕು ನೀವು. ಟೋಟಲ್ ಮಾಡಿದಾಗ ಟೋಟಲ್ ಯಾವ ಥರ ಬರಬೇಕು, ಮತ್ತು ಇದು ಇದೇ ನಂಬರ್ ಬರಬೇಕು, 3, 5, 6 ಟೋಟಲ್ ಕೊಡಿದಾಗ ಇಷ್ಟು ನಂಬರ್ ಬರಬೇಕು. ಬಂದಾಗ ಆ ನೋಟ್ನ ತೆಗೆದುಕೊಳ್ಳಿ, ತೆಗೆದುಕೊಂಡ್ಬಿಟ್ಟು ಏನು ಮಾಡ್ಬೇಕು ಅಂದರೆ ಅದನ್ನು ಕ್ಲೀನಾಗೆ ಸ್ವಚ್ಛ ಮಾಡಿಬಿಟ್ಟು ಸಂಜೆ ಹೊತ್ತಿಗೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ, 1 ಹಸಿ ಶುಂಠಿ ಅದ್ರಲ್ಲಿ ಇಡ್ಲಿ, ಆಮೇಲೆ ಬೆಟ್ಟದ ಮೇಲೆ ನೆಲ್ಲಿಕಾಯಿ ಇಡ್ರಿ, ಆಮೇಲೆ 1 ಅಷ್ಟಕೊಂಬು ಇಟ್ಬಿಟ್ಟು ಕೆಂಪು ವಸ್ತ್ರದಲ್ಲಿ ಅದನ್ನು ಸುತ್ತಬಿಟ್ಟು ಅದನ್ನು ದಾರಕ್ಕೆ ಕೆಂಪು ದಾರದಲ್ಲಿ ಕಟ್ಟಿಬಿಟ್ಟು ಅದನ್ನು ನೀವು ಎಲ್ಲಿ ವ್ಯಾಪಾರ ಮಾಡ್ತಿರೋ ಅಥವಾ ಎಲ್ಲಿ ನೀವು ಮನೇಲಿ ಅಕಸ್ಮಾತ್ ನೀವು ಉದ್ಯೋಗಿಗಳಾಗಿದ್ದರೆ ಮನೇಲಿ ದುಡ್ಡು ಇಡ್ತಿರಲ್ಲ, ಆ ಇದರಲ್ಲಿ ಅದನ್ನು ಇಟ್ಟಿರಿ. ಇಟ್ಟಾಗ ಆಟೋಮೆಟಿಕ್ಲಿ ನಿಮಗೆ ಗೊತ್ತಿಲ್ಲದಂಗೆ ಎಲ್ಲ ಅವಕಾಶಗಳು ಡೇ ಬೈ ತೆಗಿತಾ ಹೋಗಲ್ಲ. ಇದೊಂದು ತಂತ್ರ, ನೀವು ಮಾಡಿ ನೋಡಿರಿ. ಯಾವುದರ ಒಂದು ನೋಟು, ಬಟ್ ಆ ನಂಬರ್ ಮಾತ್ರ 3, 5, 6 ಇದು ಟೋಟಲ್ ಮಾಡಿದ್ರೆ ಬರಬೇಕು. ಈ ಥರ ಮಾಡಿ ನೋಡಿರಿ, ಭಾಳಷ್ಟು ಜನ ಇದನ್ನು ಮಾಡಿ ಒಳಿತು ಕಂಡಿದ್ದಾರೆ, ಭಾಳಷ್ಟು ಜನ ಸಕ್ಸಸ್ ಆಗಿದೆ, ಇದು ಮಾಡಿ ನೋಡಿರಿ ಅಂತ ಹೇಳ್ಕಂತ ಇವತ್ತು ಒಂದು ಸಬ್ಜೆಕ್ಟ್ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಭೆ ಜನ.